ಅವರಿಂದ ಇನ್ನೊಂದು 10 ಜನ ಪ್ರೇರಣೆ ತಗೊಂಡು ಮುಂದೆ ಕೇಂದ್ರದಲ್ಲಿ ನಾನು ಯುಸಿಎಲ್ ಅಲ್ಲ ತಗೊಂಡು ಮಾಡ್ಕೊಂಡ್ಬರ್ತಾ ಇದೀನಿ ಸರ್. ಏನು ಫ್ರೆಶ್ ಆಗೇನಲ್ಲ, ನಾನು ಒಬ್ಬ ವಿದ್ಯಾವಂತ, ವಿದ್ಯೆಯ ಮಹತ್ವ ಏನು, ನನ್ನ ಜೊತೆಗೆ ಓದಿದಂಥ ವಿದ್ಯಾರ್ಥಿಗಳು ಯಾವ್ಯಾವ ಹಂತದಿಂದ ಓದಿದ್ರು, ಸಿ ಇ ಟಿಯಲ್ಲಿ 10th ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ ಯಾರು, 9th ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ ಎಷ್ಟು ಓದಿದ, ಏನು ಕಷ್ಟಪಟ್ಟರು, ಗುಲ್ಬರ್ಗದಿಂದ ಬೀದರಿಂದ ಬೆಳಗಾವಿಯಿಂದ ಓದ್ಕೊಂಡು ಕಷ್ಟಪಟ್ಟು ಪಿ ಯು ಸಿಯಲ್ಲಿ ಕನ್ನಡ ಮೀಡಿಯಂ ಓದಿ ಆರ್ ವಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿದಂಥ ಸಹಪಾಠಿಗಳು ಏನು ಅಂತ ನೋಡಿದ್ವಿ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು 85% ಡಿಸ್ಕ್ರಿಪ್ಷನ್ ತಗೊಂಡಾಗ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡುತ್ತೆ. ಕೋವಿಡ್ ಸಮಯದಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಫೀಸ್ ಕಟ್ಟೋರು ಕಮ್ಮಿ ಆಗಿದ್ದಾರೆ ಅಂತ ಹೇಳೋದು, ಹಾಗಾಗಿ ಅವ್ರಿಗೆ ಒಂದು ಅನುಕೂಲ ಆಗಲಿ, ಗೌರ್ಮೆಂಟ್ ಫೀಸ್ ಒಂದು 3,000 ಅಷ್ಟನ್ನು ಕೊಡುವಂಥ ಕೆಲಸ ನಾನು ಶುರು ಮಾಡಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ದಂಗೆ ಅವ್ರನ್ನ ಗುರುತಿಸ್ಬೇಕು, ಅವ್ರಿಗೊಂದು ವೇದಿಕೆ ಕೊಡಬೇಕು, ಅವರಿಂದ ಇನ್ನೊಂದು 10 ಜನ ಪ್ರೇರಣೆ ತಗೊಂಡು ಮುಂದಕ್ಕೆ 10th ಇರೋರು, ಏ ನಾನು ಪಿ ಯು ಸಿಯಲ್ಲಾದರೂ ತೊಗೊಬೇಕು 10th ಮಿಸ್ ಆಯಿತು ಅನ್ನೋ ಒಂದು ಮನೋಭಾವ ಸ್ಫೂರ್ತಿ ಬರಲಿ ಅಂತ ನಾನು ಮಾಡಿರೋದು. ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಒಂದು ಕೆರಿಯರ್ ಓರಿಯೆಂಟೇಷನ್, ಮಂಜುನಾಥ್ ಅಂತ ಒಬ್ಬರು, ಯಾಕಂದರೆ ಇವತ್ತು ಕೋರ್ಸ್ಗಳು ಯಾವ ರೀತಿ ಇದ್ದಾವೆ ಅಂದರೆ ಏನೇನೋ ಕೋರ್ಸ್ಗಳಿದ್ದಾವೆ ಸರ್, ಒಂದು ಹಳೇದು ಇಂಟೀರಿಯರ್ ಡಿಸೈನಿಂಗು ಹಳೇದಾಗ್ಬಿಡ್ತು, ಇವತ್ತು ಗ್ರಾಫಿಕ್ಕು ಆರ್ಟಲ್ಲಿರುವಂಥ ಕೋರ್ಸ್ಗಳು, ಆ ಕೋರ್ಸ್ಗಳಿಗೆ ಒಂದು ತಿಂಗಳಿಗೆ ಲಕ್ಷ ದುಡಿಯುವಂಥದ್ದು, ಫೈನ್ ಆರ್ಟ್ಸ್ಗಿರುವಂಥ ಕೋರ್ಸ್ಗಳು, ಈ ರೀತಿ ಕೋರ್ಸ್ಗಳ ಬಗ್ಗೆ ಪ್ರೀ ಇಂಜಿನಿಯರಿಂಗ್ ಡಾಕ್ಟರ್ ನನ್ನ ಕಾಲಕ್ಕೆ ಆಗೋಯ್ತದು, ಇಂಜಿನಿಯರಿಂಗ್ ಡಾಕ್ಟ್ರ್ ಓದಿದ್ರೆ ಏನೋ ಬಚಾವ್ ಆಗ್ತಿದೆ ಅಂತ ಏನಿಲ್ಲ. ನಾನು ಆಗಲೇ ಸ್ಟೇಜ್ ಮೇಲೆ ಹೇಳಿದೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ 50,000 ತೊಗೊಂತಾನೆ, ಏನು ದಿನಕ್ಕೆ ವಾರಕ್ಕೆ 5 ದಿನ, ದಿನಕ್ಕೆ 10 ಅವರು ಹೋಗಲ್ಲಿ ದುಡಿದು ಆ ಪ್ರೆಷರು ಆ ಸ್ಟ್ರೆಸ್ಸು ಕೂದಲು ಉದ್ರೋಗಿ ಎಲ್ಲ ಆಗಿ 50,000 ತಗೊಂತಾನೆ. ನಮ್ಮ ರೈತ 3-4 ವರ್ಷ ಅಡಕೆ ಗಿಡ ಇಟ್ಟರೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ 1 ವರ್ಷಕ್ಕೆ 4-5 ಲಕ್ಷ ರೂಪಾಯಿ 1 ಎಕರೆಗೆ ಫಸಲು ತೆಗಿತಾರೆ. ಆ ರೀತಿ ಒಂದು ಛಲ ಇರಬೇಕು, ಡೆಡಿಕೇಶನ್ ಇಟ್ಟು ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಮೆಸೇಜ್ ಕೊಟ್ಟು. ಎಷ್ಟು ಜನ ವಿದ್ಯಾರ್ಥಿಗಳು? 1,160 ಜನ. ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳು ಎಲ್ಲ ದೊಡ್ಡಬಳ್ಳಾಪುರ ತಾಲೂಕು, ಎಲ್ಲ ದೊಡ್ಡಬಳ್ಳಾಪುರದವರು ಫಸ್ಟ್ ರ್ಯಾಂಕು. ನೀವು ನೋಡಿದ್ರೆ ಅಬ್ದುಲ್ ಅಂತ ಪಾಪ, ಅವ್ರ ತಂದೆ ಆಟೋ ಚಾಲಕ, ಎಷ್ಟು ಶ್ರದ್ಧೆಯಿಂದ ಓದಿ 99.99% ತೊಗೊಂಡು ಈಗ ಮತ್ತೆ ಜಾಲಪ್ಪ ಕಾಲೇಜಲ್ಲಿ ಬಿ ಕಾಮ್ ಓದ್ತಾ ಇದ್ದಾರೆ. ಅಂಥವ್ರು ಸಿ ಎ ಆಗಬೇಕು, ಕೆ ಎಸ್ ಆಗಬೇಕು ಅನ್ನೋದು ನನ್ನ ಒಂದು ಅಪೇಕ್ಷೆ. ಈಗ ಬಡ ವಿದ್ಯಾರ್ಥಿಗಳು, ಸೌಲಭ್ಯ ಪಡ್ಕೊಂಡ ವಿದ್ಯಾರ್ಥಿಗಳು ದೇಶಕ್ಕೆ ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕು. ನಾನು ಹೇಳಿದ್ನಲ್ಲ ಸರ್, ವಿದ್ಯಾರ್ಥಿಗಳು ವಿದ್ಯಾವಂತರು ಪ್ರಶ್ನೆ ಮಾಡೋವರೆಗೂ ಸಿಸ್ಟಮ್ ಸರಿ ಹೋಗಲ್ಲ. ಒಂದು ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ ಡೆವಲಪ್ ಆಗಬೇಕು ಅಂದರೆ ವಿದ್ಯಾರ್ಥಿಗಳಲ್ಲಿ, ವಿದ್ಯಾವಂತರಲ್ಲಿ, ಆ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ಓದೋದ್ರವರು ಅವರು ಸಂಘಟಿತರಾಗಿ ಅವರು ಹೊಸ ಇಂಡಸ್ಟ್ರಿ ಸೆಟ್ ಮಾಡೋದು, ಅವರು ಹೊಸ ಬಿಸ್ನೆಸ್ಸಿಗೆ ಆಂಟರ್ಪ್ರಿನರ್ಸ್ ಆಗೋದ್ರಿಂದ ಆರ್ಥಿಕತೆ ಬೆಳೆಯುತ್ತೆ. ಅದೇ ಯು ಎಸ್ ಅಲ್ಲಿ ಆಗಿದ್ದು ಅನ್ನೋದು ನನ್ನ ಮಾಹಿತಿ.